ಪಲಾಯನವಾದ ಕಾಲೇಜಿನ ನಾ ಪ್ರೋತ್ಸಾಹ ಮಾಡಿದ್ದೇವೆ. ಕೋಲಾರದಿಂದ ಬಂದವನು ಈ ಬಯಲ್ಸೀಮೆ ಒಂದು ನಮ್ಮ ಡಿ ಸಿ ಸಿ ಬ್ಯಾಂಕು 93% ಅದು ಇದಾಗಿತ್ತು, ಎನ್ ಪಿ ಆಗಿತ್ತು. ಅಂಥದ್ದನ್ನ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಬ್ಯಾಲಲ್ಲಿ ಗೋಂದ್ಗೌಡ್ರು ಇವತ್ತು ಆ ಎನ್ ಪಿ ಎನ 3%ಗೆ ತಂದಿದ್ದಾರೆ. ಭಾರತ ದೇಶದೊಳಗೆ ಇತಿಹಾಸ ಅಂದರೆ ಕೋಲಾರ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್. ಅಂಥ ಡಿ ಸಿ ಸಿ ಬ್ಯಾಂಕಲ್ಲಿ 275 ಕೋಟಿ ರೂಪಾಯಿ ನಮ್ಮ ಕೆ ಸಿ ಸಿ ಸಾಲ ವಿತರಣೆ ಮಾಡವ್ರೆ, 325 ಕೋಟಿ ರೂಪಾಯಿ 60 ಲಕ್ಷ ರೂಪಾಯಿ ಇವರು ಶ್ರೀಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಆಗಿದೆ. ಒಟ್ಟು 600 ಕೋಟಿ ರೂಪಾಯಿ ಸಾಲ ವಿತರಣೆ ಆಗಿದೆ. ಒಂದು ನಿಮಿಷ ಸರ್, ಆ ಸಾಲ 600 ಕೋಟಿ ಸಾಲದಲ್ಲಿ ಕೇವಲ 20-30 ಲಕ್ಷ ಮಾತ್ರ ಮನ್ನಾ ಸ್ಕೀಮ್ಗೆ ಬರ್ತದಷ್ಟೇ. ಅಲ್ಲಿ ನಮ್ಮ ಸೊಸೈಟಿಗಳಲ್ಲಿ ಕೊಟ್ಟಿರತಕ್ಕಂಥದ್ದು ಎಷ್ಟು? 50,000, 70,000, 80 ಇಲ್ಲ 1 ಲಕ್ಷ, 2 ಲಕ್ಷ ರೂಪಾಯಿ ಅಂದರೆ ಏನೋ 100ರಲ್ಲಿ 1 ಇಬ್ಬರಿಗೆ ಅಂತಂದರೆ ನಮ್ಮ ಸೊಸೈಟಿಗಳಲ್ಲಿ ಕೊಡೋದು. ಅಂಥವ್ರು ರೈತರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ, ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ನಾನು ನಮ್ಮ ಗೌಡರಿಗೆ, ಶಿವರಾಮೇಗೌಡರಿಗೆ ಹೇಳ್ತೀನಿ, ಶಿವರಾಮೇಗೌಡರಿಗೆ ಹೇಳ್ತೀನಿ. ಅದನ್ನು ವಿಶೇಷವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರಬೇಕು ಅಂತೇಳಿ ಇವತ್ತು ನಾವು ವಿಧಾನಸೌಧಕ್ಕೆ ಹೋದ್ರೆ ಅವರು ಹಿಂಬಾಗ್ಲಿಂದ ಹೊರಟೋದ್ರು ನಮ್ಗೆ ಸಿಗ್ಲಿಲ್ಲ. ಇದು ಈ ಸುದ್ದಿನ ಅವ್ರಿಗೆ ಮುಟ್ಟಿಸ್ಬೇಕಂತೇಳಿ ನಮ್ಮ ಶಿವರಾಮೇಗೌಡರಿಗೂ ನಮ್ಮ ಯಾದವ್ ಸರ್ಗೆ ನಾವು